ಗರ್ದಿ ಗಮ್ಮತ್ ವೀಕ್ಷಕರಿಗೆ ಬೆಳಗಿನ ನಮಸ್ಕಾರಗಳ್ರಿ. ಇನ್ನು ರಾಜಕಾರಣದಾಗ ಇನ್ನು ಒಂದು ವರ್ಷ ಕರ್ನಾಟಕ ರಾಜಕಾರಣದಾಗ ಏನಪ್ಪ ಅಂತಂದ್ರೆ ಇಲೆಕ್ಷನ್ ಶುರುವಾತ ಅಧಿವೇಶನ ಮುಗಿತಿನ್ನ ಇನ್ನು ಕಾಂಗ್ರೆಸ್ನಾಗಾತು ಬಿಜೆಪಿ ಒಳಗಾತು ಇನ್ನೂ ಅನಿಶ್ಚಿತತೆ ಐತಿ. ಮುಂದೆ ಯಾವ ಸರ್ಕಾರ ಬರ್ತೈತೆ ಅಂತ ಕ್ಲಿಯರ್ ಇಲ್ಲ. ಬಿಜೆಪಿ ಅವರು ನಮ್ದ ಬರ್ತೈತಿ ಅಂತ ಮೊನ್ನೆ ಅಮಿತ್ ಶಾ ಅವರು ಟಾರ್ಗೆಟ್ ಕೊಟ್ಟು ಹೋಗಿದ್ದಾರೆ 150 ಸೀಟ್ ನೀವು ತೊಗೊಂಡ್ಬರ್ಬೇಕಂತ. ರಾಹುಲ್ ಗಾಂಧಿ ಅವರು 150 ಸೀಟ್ ನೀವು ತರಬೇಕಂತ ಟಾರ್ಗೆಟ್ ಕೊಟ್ಟು ಹೋಗಿದ್ದಾರೆ. ಯಾರ್ಯಾರು ಯಾವ್ಯಾವ ಸ್ಟ್ರಾಟಜಿ ಮಾಡ್ತಾರೋ ಅವು ಲೀಡರ್ಗಳಿಗೆ ಗೊತ್ತು. ಈಗ ನಮಗೆ ಬಂದಂಥ ಸುದ್ದಿ ಏನಂದ್ರೆ ಕಾಂಗ್ರೆಸ್ನಾಗಾತು ಈ ಬಿಜೆಪಿ ಒಳಗೆ ನಮ್ದು ಸರ್ಕಾರ ಬಂತಂದ್ರೆ ಯಾರು ಪ್ರಭಾವಿ ಆಗ್ತಾರೋ ಯಾರನ್ನ ಯಾರು ಕೆಡಬೇಕು, ಬಿಜೆಪಿ ಆಗ ಯಾರು ಸೀನಿಯರ್ ಇರ್ತಾರೆ ಅವ್ರನ್ನ ಹೆಂಗೆ ಕೆಡಬೇಕು, ಕಾಂಗ್ರೆಸ್ನಾಗ ಯಾರು ಸೀನಿಯರ್ ಆಗ್ತಾರೆ ಅವ್ರನ್ನ ಹೆಂಗೆ ಕೆಡಬೇಕು, ಈಗಿರ್ತ ಸ್ಟ್ರಾಟಜಿ ಯಾವ್ಯಾವ ಕ್ಷೇತ್ರದಾಗ ಯಾರ್ಯಾರನ್ನ ಕುಂಡಿಸಬೇಕು, ಹೆಂಗೆ ಹೆಂಗೆ ಫಂಡಿಂಗ್ ಮಾಡಬೇಕು, ಎಷ್ಟು ಮಂದಿನ ಒಂದು ಕ್ಷೇತ್ರದಾಗ ನಿಲ್ಲಿಸ್ಬೇಕು, ಏನು ಮಾಡಬೇಕು, ಜಾತಿ ಲೆಕ್ಕಾಚಾರ ಭಾಷಾ ಲೆಕ್ಕ ಎಲ್ಲ ಶುರು ಐತಿ. ಈಗ ಶುರು ಮಾಡತ್ತಾರೆ ಈಗಾಗಲೇ ಇರಲಿ ಅದ ಅದು ಮುಂದಿನ ದಿನಮಾನದಾಗ. ಯಾಕಂದ್ರೆ ಈಗೇನು ಮಾಡತ್ತಾರಲ್ಲ ಅವ್ರಿಗೆ, ಯಾಕಂದ್ರೆ ಹಿಂದಿನ ಈ ಘಟನೆಗಳನ್ನ ನೆನಪು ಮಾಡಿ ಕೊಡ್ತೀನಿ ನಾನು. ಯಾರು ಏನರ ಮಾಡಕ್ಕೆ ಹೋದ್ರೆ ಹೆಂಗೆ ಹೆಂಗೆ ಆಗ್ತೈತಿ ಏನಾಗ್ತೈತಿ ಅನ್ನೋದು ನನಗೆ ನನ್ನ ಕಣ್ಣು ಉಜ್ರ ಅದದ್ದ ನೋಡಿದ್ದನ್ನ ನಿಮ್ಮ ಮುಂದೆ ಹೇಳ್ತೀನಿ ನಾನು. 1996 ಜನತಾದಳ ಸರ್ಕಾರ ಇತ್ತು, ದೇವೇಗೌಡರ ಮುಖ್ಯಮಂತ್ರಿ ಆಗ್ತಾರೆ. ನಮ್ಮ ಜಿಲ್ಲಾದ ಹಿರಿಯ ರಾಜಕಾರಣಿ ಶಿವಾನಂದ ಕೌಜಲ್ಗಿ ಅವರು ಬಹುತೇಕವಾಗಿ ಲೋಕೋಪಯೋಗಿ ಮಂತ್ರಿ ಇರ್ತಾರೆ ನನ್ನ ಅಂದಾಜಲ್ಲೇ. 94 ಸರ್ಕಾರ ಬಂದಿರ್ತೈತಿ, 96 ಇಲೆಕ್ಷನ್ ಬರ್ತೈತೆ, 96 ಲೋಕಸಭಾ ಇಲೆಕ್ಷನ್ ಬರ್ತೈತಿ. ಆವಾಗ ಜನತಾದಳದೊಳಗೆ ಶಿವಾನಂದ ಕೌಜಲ್ಗಿ ಅವ್ರ ಕಡೆಯಿಂದ ಮಂತ್ರಿ ಹೆಂಗೆ ಕಸ್ಕೊಳ್ಳೋದು ಅನ್ನೋದಕ್ಕೆ ಒಂದು ಪ್ಲ್ಯಾನ್ ಮಾಡ್ತಾರೆ ಕೆಲವು ಮಂದಿ ಎಮ್ ಎಲ್ ಎಗಳು ಕೂಡಿ. ಯಾವ ಹೆಂಗಾರೆ ಮಾಡಿ ಅವ್ರನ್ನ ಎಂಪಿಗೆ ನಿಲ್ಲಿಸೋದು ನಾವು ಶಿವಾನಂದ ಕೌಜಲ್ಗಿ ಅವ್ರನ್ನ. ಪಾಪ ಶಿವಾನಂದ ಕೌಜಲ್ಗಿ ಅವ್ರು ಬ್ಯಾಡ್ ಬ್ಯಾಡ್ ಅಂದರೂ ಕೇಳೋದಿಲ್ಲ, ಅವ್ರನ್ನ ಎಂಪಿಗೆ ನಿಲ್ಲಿಸಿಬಿಡ್ತಾರೆ. ಇನ್ನು ಅವಾಗ ಕಾಂಗ್ರೆಸ್ನಾಗ 4 ಟೈಮ್ ಎಸ್ ಬಿ ಸಿದ್ನಾಳರು ಎಂ ಪಿ ಆಗಿರ್ತಾರೆ ಅವರು, ಎಸ್ ಬಿ ಸಿ 4 ಟೈಮ್. ಇನ್ನು ಸಿದ್ನಾಳ್ ಅವ್ರನ್ನ ಮತ್ತೆ ಹೆಂಗಾರೆ ಮಾಡಿ ಟಿಕೆಟ್ ತಪ್ಪಿಸ್ಬೇಕಂತ ಕಾಂಗ್ರೆಸ್ನಾಗ ಒಂದು ಗುಂಪು ತಯಾರಾಗಿರ್ತೈತೆ. ಇದು ಸಿದ್ನಾಳ್ ಅವ್ರಿಗೆ ಗೊತ್ತಾಗೋದಿಲ್ಲ, ದಿವಂಗತ ಸಿದ್ನಾಳ್ ಅವ್ರಿಗೆ, ಎಸ್ ಬಿ ಅವ್ರ ಸಿದ್ನಾಳ್ ಅವ್ರಿಗೆ. 4 ಸಲ ಹರಿಸಿ ಬಂದ ನನ್ನ ಯಾರು ಟಿಕೆಟ್ ತಪ್ಪಿಸ್ತಾರಂತ ಇವ್ರ ಮೈ ಮರೆತಿರ್ತಾರೆ. ಅವಾಗ ದಿಢೀರಂತ ಎಸ್ ಬಿ ಸಿದ್ನಾಳ್ ಅವ್ರನ್ನ ಟಿಕೆಟ್ ತಪ್ಪಿಸಿ ಪ್ರಭಾಕರ್ ಕೋರಿ ಅವ್ರ ಟಿಕೆಟ್ ತೊಗೊಂಡ್ಬರ್ತಾರೆ, ಕೆ ಎಲ್ ಇ ಚೇರ್ಮನ್ ಪ್ರಭಾಕರ್ ಕೋರಿ ಅವರು. ಪಾಪ ಸಿದ್ನಾಳ್ ಅವರ ಮನ್ಯಾಗ ಕುಣ್ತಾರೋ, ಆದರೆ ಟಿಕೆಟ್ ತಪ್ಪಿಸಿ ಕೋರಿ ಅವ್ರು ತಂದ್ರೆ ಅರಿಸಿ ಬರೋದಿಲ್ಲ ಅವ್ರು, ಕೋರಿ ಅವರು ಬೀಳ್ತಾರೆ. ಕೋರಿ ಅವರು ಶಿವಾನಂದ ಕೌಜಲ್ಗಿ ಅವರು ಅವತ್ತ ಲೋಕಸಭಾಕ್ಕೆ ಹೋಗ್ತಾರೋ, ಚೀಫ್ ವಿಪ್ ಏನೋ ಆಗ್ತಾರಲ್ಲಿ ದೆಹಲಿ ಒಳಗೆ, ದೇವೇಗೌಡರು ಪ್ರಧಾನಮಂತ್ರಿ ಆಗ್ತಾರೆ. ಇದನ್ನು ಯಾಕೆ ನಾ ಹೇಳತ್ತೇನಂದ್ರೆ ಯಾರನ್ನ ಅವ ಟಿಕೆಟ್ ತಪ್ಪಿಸಿ ಏನಾರೇ ಮಾಡೋಕ್ಕೆ ಹೋಗ್ತಾವ ಅನ್ನೋ ಇನ್ನೊಂದು ರೆಫರೆನ್ಸ್ ಕೊಡ್ತೀನಿ ನಾನು. ಪ್ರಕಾಶ್ ಹುಕ್ಕೇರಿ ಅವರು ಅವರ ಇಲ್ಲಿ ಆರಾಮಿರ್ತಾರೆ, ಅವ್ರ ಮಂತ್ರಿನೂ ಇರ್ತಾರೆ, ಆದರೆ ಅವ್ರಿಗೆ ಕಾಂಗ್ರೆಸ್ನಾಗ ಹೆಂಗಾರೆ ಮಾಡಿ ಮಂತ್ರಿ ತಗೊಳ್ಳೋ ಸಲುವಾಗಿ ಅವ್ರಿಗೆ ಭಾರ ಹಾಕಿ ದೆಹಲಿ ಮಟ್ಟದಾಗ ಹೋಗಿ ಕ್ಯಾಸ್ ಅವ್ರನ್ನ ಎಂ ಪಿ ಕುಂಡಿಸಿ ಆರಿಸಿ ಕಳಿಸ್ತಾರೆ, ಎಂ ಪಿ ಕುಲ್ಲಾನ ಮಾಡಿಬಿಡ್ತಾರೆ ಅವ್ರನ್ನ. ಆದರೆ ಅವ್ರಿಗೆ ಇಲ್ಲಿ ಕೆಲಸ ಮಾಡ್ಬೇಕಂತೇಳಿ ಪ್ರಕಾಶ್ ಹುಕ್ಕೇರಿ ಅವ್ರ ಇಚ್ಛೆ ಇರ್ತೈತೆ, ಅವ್ರು ಅಲ್ಲಿ ಹೋಗ್ತಾರೆ, ದೆಹಲಿಗೆ ಹೋಗ್ತಾರೋ. ಆದರೆ ಸರ್ಕಾರ ಬಿ ಜೆ ಪಿದು ಇರ್ತೈತಿ, ಕೆಲಸವೂ ಆಗೋದಿಲ್ಲ. ಅದೇ ಪಾರ್ಟಿ ಒಳಗೆ ಯಾರು ಸೀನಿಯರ್ ಆಗ್ತಾರಂದ್ರೆ ಯಾರ್ದಾರು ನಡೀತೈತೆ ಅಂದರೆ ಹೆಂಗೆ ಉಸ್ತಾರಿ ಇದು. ಇವೆಲ್ಲ ಎಲ್ಲ ಪಕ್ಷದಾಗ ಬಿ ಜೆ ಪಿಗೂ ಹಂಗೆ ಕಾಂಗ್ರೆಸ್ನಾಗೂ ಹಂಗೆ. ಇವತ್ತಿಗೂ ನೋಡ್ರಿ ದುರ್ದೈವ, ಇವತ್ತು ನನ್ನ ಅಂದಾಜಲ್ಲಿ 13 ಜನ ಬಿ ಜೆ ಪಿ ಎಮ್ ಎಲ್ ಎಗಳದಾರೆ ಇಲ್ಲಿ. ದುರ್ದೈವ ಅಂದ್ರೆ ನಮ್ಮ ಜಿಲ್ಲಾದ ನಮ್ಮ ಜಿಲ್ಲೆಯವರು ಒಬ್ಬರು ಉಸ್ತುವಾರಿ ಮಂತ್ರಿ ಆಗಾಕಾಗುವತ್ತ, ಎಷ್ಟು ದುರ್ದೈವ ಅಂತಾರೆ ಇದು ನಮ್ಮ ಜಿಲ್ಲಾದ. ಬೇರೆ ಜಿಲ್ಲಾದವ್ರು ಇವತ್ತು ಉಸ್ತುವಾರಿ ಮಂತ್ರಿ ಇಲ್ಲೇ ಆಗ್ತಾರೆ. ಅದೇ ರೀತಿ ರಮೇಶ್ ಕುರ್ಚಿ ಅವರು ಇಲ್ಲಿ ಕಾಂಗ್ರೆಸ್ನಿಂದ ಬೆಳಗಾವಿ ನಗರದೊಳಗೆ 2 ಸಲ ಅವರು ಕಾಂಗ್ರೆಸ್ನಿಂದ ಎಮ್ ಎಲ್ ಎ ಆಗ್ತಾರೆ ರಮೇಶ್ ಕುರ್ಚಿ ಅವರು. ಇವತ್ತೆಲ್ಲಿ ನೆಪೆತ್ತಿಗೆ ಸರ್ದಾರ ಒಮ್ಮೆ ಯಾವಾಗವಾಗಾರು ಎಲ್ಲರೇ ಕಾಣ್ತಿರ್ತಾರೆ ಅವರು. ಅವ್ರನ್ನ 2 ಸಲ ಎಮ್ ಎಲ್ ಎ ಇದ್ದವ್ರನ್ನ 2008 ಎಷ್ಟು ಚಂದ ಹೊಡಿತಾರೆ ಅವ್ರನ್ನ
ಬಹಳ ಚಂದ ಹೊಡಿತಾರ ಇದು ರಮೇಶ್ ಕುರ್ಚಿ ಅವ್ರಿಗೆ ಗೊತ್ತಾಗುದಿಲ್ಲ ಪಿರೋಸ್ ಸೇಟರ್ ಬಂದ್ಬಿಡ್ತಾರ ಅಲ್ಲಿ ಪಿರೋಸ್ ಸೇಟರ್ ಬಂದು ಅರಿಶು ಬರ್ತಾರ ಅದಂದ್ರೆ ಒಟ್ಟಾರೆ ನಾ ಹೇಳುದಂದ್ರೆ ರಾಜಕಾರಣದಾಗ ಈ ಅಸೂಯೆ ಅನ್ನೋದು ಏನೈತಿ ಬಹಳ ಹೊಲಸಿದೆ ಯಾಕಂದ್ರೆ ಒಬ್ಬ ಮನುಷ್ಯ ಬೆಳಿತಾನಂದ್ರೆ ಅದನ್ನ ಬೆಳವಣಿಗೆ ನಾವು ನೋಡಬೇಕು ರಾಜಕಾರಣದಾಗ ಆದ್ರೆ ಅದನ್ನ ಬೆಳವಣಿಗೆ ನೋಡದನ್ನ ಅವರಿಗೆ ನಾವು ಮಸಿ ಹಚ್ಚಬೇಕಾದ್ರೆ ಮೊದಲ ನಮ್ಮ ಬಟ್ಟಿಗೆ ನಮ್ಮ ಕೈಗೆ ಮಸಿ ಹತ್ತೈತಿ ನಾ ಹೇಳೋದು ಇಷ್ಟ ರಾಜಕಾರಣದಾಗ ಏನು ಇರ್ತೈತಿ ನಿಮ್ಮ ನಿಮ್ಮ ವಿರ್ಷಗಳಿದ್ರೆ ಅವನ್ನ ಕೆಡೂರಿ ತಂದ ಯಾವುದೋ ಒಂದು ವಿಷಯಕ್ಕೆ ಹಚ್ಚಿ ಅವರ ರಾಜಕೀಯ ಹಾಳು ಮಾಡಕ್ಕೆ ಹೋಗಿ ತಮ್ಮ ರಾಜಕೀಯನ್ನು ಹಾಳ ಮಾಡ್ಕೊಳ್ಳೋದು ಮಾಡ್ಕೊಂಡಂಥ ಉದಾಹರಣೆಗಳು ಸಾಕಷ್ಟು ಅದಾವೆ ಯಾಕಂದ್ರೆ ಇನ್ನು ಇಲೆಕ್ಷನ್ ಬರ್ತಾವ ಹಾ ಅನ್ಗುಡ್ದ ಫಾಲೋವರ್ಗಳು ಇಂಥ ಹುಚ್ಚ ಫಾಲೋವರ್ಗಳು ಅದಾವಲ್ಲ ಕೆಲವೊಂದು ಮಂದಿ ಎಮ್ ಎಲ್ ಎಗಳುವ ಅವಕ್ಕ ಏರ್ ಹೊಟ್ಟಿಗೆ ಮಟ್ಟಿಗೆ ಹಾಕಿರೋ ಇನ್ನೇ ಎಷ್ಟು ಜಿಗಿದಾಡ್ತಿದ್ದು ಎಂಬಲ್ಲ ಅವಕ್ಕೆ ಏನೂ ಇರೋದಿಲ್ಲ ಅವು ಏನಂದ್ರೆ ಇನ್ನೂ ಆರಿಸಿ ಬಂದಿರೋದಿಲ್ಲ ಮುಖ್ಯಮಂತ್ರಿ ಉಸ್ತುವಾರಿ ಮಂತ್ರಿ ಅವರೇ ನಮ್ಮ ಇವರು ಭಾಗ ದೇವರು ಅದು ಇದು ಅವ್ರು ಏನು ಹೇಳೋದು ಕೇಳ್ರ ಅದೇನ ಅವ್ರದ್ದೆಲ್ಲ ಮಣಿತನ ಅವರ ಕೊಟ್ಟು ನಡೆಸ್ತಾರ ಅನ್ನೋ ಅಂತ ಹುಚ್ಚು ಫಾಲೋವರ್ಗಳದಾರ ಯಾಕಂದ್ರೆ 2008 ನಾನೊಂದು ಕೌಂಟಿಂಗ್ ಏಜೆಂಟ್ ಆಗೀನಿ ಅವಾಗ ಅದು 8 ರೌಂಡ್ ಏನು ಅನ್ನೋದು ಅವ್ರಿಗೆ ಗೊತ್ತಿರಕ್ಕಿಲ್ಲ 1ನೇ ರೌಂಡ್ದಾಗ ಒಂದು 5-6 ಓಟೇನೋ ಲೀಡ್ ಆದ ಕೂಡಲೇ ಒಂದು ಲೋಡ್ ಪಟಾಕ್ಸಿ ತೊಗೊಂಬರಿ ಅಂತೇಳಿ ನಾ ಮೊಬೈಲ್ ಓದೀನಿ ಒಳಗೆ ಒಂದು ಲೋಡ್ ಪಟಾಕ್ಸಿ ತೊಗೊಂಬರಿ ಅಂತೇಳಿ ನನ್ನ ಬಾಜುಕಿದ್ದ ಫೋನ್ ಮಾಡಿದ 8 ರೌಂಡ್ ಇರ್ತಾವ ಅಂತ ಕೇಳಿನ ಅವನ ಏ ಒಂದು ರೌಂಡ್ ಲೀಡ್ ಆದ್ರೆ ಮುಗೀತಂದು 2ನೇ ರೌಂಡ್ 3ನೇ ರೌಂಡ್ 4ನೇ ರೌಂಡ್ ನೋಡ್ರೆ 5ನೇ ರೌಂಡ್ದಾಗ ಅವ ಹುಡುಗ ಇರಾಕಿಲ್ಲ ಅಲ್ಲಿ ಅಂದ್ರೆ ಇಂಥ ಕಾರ್ಯಕರ್ತರೂ ಶಾಸಕರುಗಳು ಕೂಡ ಭಾಳಷ್ಟು ಮಂದಿ ಇರ್ತಾರೆ ಕೆಲವು ಮಂದಿ ಹೇಳ್ತಿರ್ತಾರೆ ಇದು ನನಗೆ ನಾನು ನೋಡ್ತಿರ್ತಾನೆ ಕೆಲವು ಮಂದಿ ಭಾಳಷ್ಟು ನಾವು ಲೀಡ್ಲೆ ಬರ್ತವ್ರಿ ನಮ್ಮದು ರಾಜ್ಯದಾಗ ಲೀಡ್ ಆಗ್ತೈತೆ ಅಂತಿರ್ತಾರೆ ಎಣಿಕೆ ಆದಾಗ ನೋಡ್ರೆ ತಿನ್ಕ್ಯಾಡ್ಕೋತಾರೆ ಬಂದಿರ್ತಾರೋ ಇಲ್ಲರ ಬಿದ್ದು ಹೋಗಿರ್ತಾರೆ ಇಂಥ ರಾಜಕಾರಣ ಯಾಕಂದ್ರೆ ಜನ ಭಾಳ ಶಣೆ ಐತೆ ಹೌದಪ್ಪಗಳು ಭಾಳ ಮಂದಿ ಅದಾರೆ ಈಗ ಯಾಕಂದ್ರೆ ಯಾಕೆ ನಾವಪ್ಪ ಅವ್ರಿಗೆ ಹೇಳಿ ಕೆಟ್ಟಾಗ ಅನ್ನುವಂಥದ್ದು ಭಾಳಷ್ಟು ಪ್ರವೃತ್ತಿ ಐತೆ ಯಾಕಂದ್ರೆ ಅವ್ರು ಮಾಡಿದ ಕೆಲಸಗಳ ಮ್ಯಾಗ ಹೋಟ್ ಹಾಕ್ತಿರ್ತಾರೆ ಇನ್ನೇನು ಭಾಳ ದಿವಸ ಏನು ಉಳಿದಿಲ್ಲ ಇನ್ನು 1 ವರ್ಷದಾಗ ಚುನಾವಣೆ ಬರ್ತೈತಿ ನಾ ಎಲ್ಲ ರಾಜಕಾರಣಿಗಳಿಗೆ ಏನಂದ್ರೆ ಅಭಿವೃದ್ಧಿ ಮಾಡ್ರಿ ಕ್ಷೇತ್ರದ ಅಭಿವೃದ್ಧಿ ಯಾರೋ ಒಬ್ಬರ ನನ್ನ ಕಮೆಂಟ್ ಮಾಡಿದ್ರೆ ಬಂದು ನೀವು ನೋಡ್ರಿ ಆ ಕ್ಷೇತ್ರ ಅಂತೇಳಿ ಬರ್ತೇನೆ 18 ಕ್ಷೇತ್ರ ಅಡ್ಡಾಡ್ತೇನೆ ಈ ಸಲ 224 ಕ್ಷೇತ್ರ ಅಡ್ಡಾಡೋಂದೇನು ಯಾವ್ಯಾವ ಕ್ಷೇತ್ರದಾಗ ಯಾವ್ಯಾವ ಶಾಸಕರ ಏನೇನು ಕಾಮಗಾರಿ ಮಾಡಿದಾರು ವೈಯಕ್ತಿಕವಾಗಿ ಬಿ ಜೆ ಪಿ ಇರಲಿ ಕಾಂಗ್ರೆಸ್ನವರು ಅವ್ರ ಪರಿಸ್ಥಿತಿ ಮೊದಲೇನಿತ್ತು ನಾನು 85ರಿಂದ ನೋಡಿದ್ದೇನೆ ಭಾಳಷ್ಟು ರಾಜಕಾರಣಿಗಳನ್ನ ಬರ್ತೇನೆ ನಿಮ್ಮ ಆಹ್ವಾನವನ್ನು ನಾನು ಸ್ವೀಕಾರ ಮಾಡಿದ್ದೇನೆ ಬರ್ತೇನೆ ಆದರೆ ಈಗ ಹೇಳೋದಿಲ್ಲ ಯಾಕಂದ್ರೆ ಜನರ ಮರವಿನ ಶಣೆತನ ಅಂದ್ರೆ ಮರವಿನ ಶಕ್ತಿ ಭಾಳ ಕಡಿಮೆ ಐತೆ ನಾಳೆ ಇವತ್ತು ಮಾತಾಡಿದ್ದು ನಾಳೆ ಇರೋದಿಲ್ಲ ಚುನಾವಣೆ ಒಳಗೆ ಯಾವ್ಯಾವ ರಾಜಕಾರಣಿಗಳು ಬಿ ಜೆ ಪಿ ಇರಲಿ ಕಾಂಗ್ರೆಸ್ ಇರಲಿ ಏನಿದ್ರು ಅವ್ರು ಮೊದಲ ಈಗ ಏನಾಗಿದ್ದಾರೆ ಯಾವ್ಯಾವ ಕಾರ್ಯಕರ್ತರನ್ನು ಬೆಳೆಸಿದಾರು ಹೇಳ್ತೀನಿ ಅದಕ್ಕೆ ಟೈಮ್ ಬರಲಿ ಆದರೆ ಈ ಒಂದು ರಾಜಕಾರಣಿಗಳಿಗೆ ಹೆಸರ ಕೊಡ್ತೇನೆ ನೀವು ಅಷ್ಟೇ ನಿಮ್ಮ ಕ್ಷೇತ್ರ ಅಭಿವೃದ್ಧಿ ಮಾಡಿರಿ ಇನ್ನೂ 1 ವರ್ಷ ಐತಿ ಆ ಕ್ಷೇತ್ರ ನಂದನವನ ಮಾಡ್ರಿ ಅಂತೇಳಿ ಆಗ್ರಹ ಮಾಡ್ತೀನಿ ನಮಸ್ಕಾರ ನಮಸ್ಕಾರ ನಮಸ್ಕಾರ